ಅನಂತ್ ಕುಮಾರ್ ಅವರು ಕಳೆದ 4.5 ವರ್ಷ 5 ವರ್ಷ ಎಲ್ಲಿದ್ರೆ ಹೇಳಿ ಇವ್ರೆ? ಆಂಟ್ರಪ್ರಿನರ್ಶಿಪ್ ಸ್ಪೆಲ್ಲಿಂಗ್ ಹೇಳ್ಬಿಡ್ಲಿ ಸಾಕು ನನಗೆ. ಬರ ಇದ್ದಾಗ ಧ್ವನಿ ಎತ್ತಿದ್ರ, ಆ ಭಾಗದಲ್ಲಿ ಅತಿವೃಷ್ಟಿ ಇದ್ದಾಗ ಧ್ವನಿ ಎತ್ತಿದ್ರ, ಒಂದ್ ಸರಿಯಾನ ಪಾರ್ಲಿಮೆಂಟ್ ನಲ್ಲಿ ಎದ್ದು ಮಾತಾಡೋದಂತೂ ನಾವು ನೋಡಿಲ್ಲ, ತಾವು ನೋಡಿದ್ರ ಸರ್? ಹಿಂದುತ್ವ ಬಗ್ಗೆ, ಹಿಂದೂಯಿಸಂ ಬಗ್ಗೆ ಬಹಳ ಗೊತ್ತಿದೆ ಅಂತ ಹೇಳ್ತಾರಲ್ಲ, ನಾನು ಚಾಲೆಂಜ್ ಕಟ್ತಿದ್ರಿ ಅವರಿಗೆ. ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅಲ್ಲ, ಅದ್ರ ಅರ್ಥ ತಿಳ್ಕೊಳಕ್ಕೆ ಅರ್ಥ ಹಿಂಗೆ ಕೇಳ್ಬಿಡಿ ಏನಂತ. ಒಬ್ಬನಾದ ಒಬ್ಬರಿಗೂ ಗೊತ್ತಿರಲ್ಲ, ತಮ್ಮ ಹಿರಿಯರೇ ಕೇಳ್ತಾ ಇದ್ದಾರೆ 4-5 ಸರಳವಾದಂತ ಪ್ರಶ್ನೆ ಕೇಳ್ತಾ ಇದ್ರೆ ಅದಕ್ಕೆ ಉತ್ತರ ಕೊಡಿಯಪ್ಪ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಕ್ವಚನ್ದಲ್ಲಿ ಬಯ್ಯೋದು. ಅಂದ್ರೆ ಇವರೆಲ್ಲರೂ ಆಂಟಿ ಮೋದಿ ಆಂಟಿ ಮೋದಿ ಅಂದ್ರಲ್ಲ, ಈಗ ಮೋದಿ ಅವ್ರಿಗಿಂತ ದೊಡ್ಡವರಾಗ್ಬಿಟ್ಟವ್ರ, ಶಂಕರಾಚಾರ್ಯಕ್ಕಿಂತ ದೊಡ್ಡವರು. ನೋಡಿ ಸರ್, ನಾನು ಹೇಳ್ತೀನಿ, ಯಾರಿಗೂ ಏನು ಒಂದು 4 ಸಾಲು ಹನುಮಾನ್ ಚಾಲೀಸ ಬರೋದಿಲ್ಲ, ಯಾರು ಭಗವದ್ಗೀತಾ ಓದಿಲ್ಲ, ರಾಮಾಯಣನು ಓದಿಲ್ಲ, ಸುಮ್ಮನೆ ಇವರೆಲ್ಲ ಬರೀ ದೇವ್ರ ಹೆಸರಲ್ಲಿ ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇರೋದು. ಇವ್ರು ಇವ್ರ ಮಕ್ಳಿಗೆ ಎಲ್ಲೆಲ್ಲಿ ಕಳಿಸ್ತಾ ಇದ್ದಾರೆ ಸರ್? ಯಾರು ಧರ್ಮ ರಕ್ಷಣೆಯಲ್ಲಿದ್ದಾರೆ ಇವ್ರ ಮಕ್ಕಳು? ಈಗ ಬಿಜೆಪಿಗೆ ಏನಾಗಿದೆ ಇವರೇ, ಸಿದ್ದರಾಮಯ್ಯ ಅವರ ಹೆಸರು, ಡಿ ಕೆ ಅವರ ಹೆಸರು, ಮತ್ತೆ ನಮ್ಮ ಹೆಸರು, ಅವರಿಗೆ ದಿನಕ್ಕೆ ಒಂದು ಎರಡು ಸರಿ ಹೇಳಿಲ್ಲ ಅಂದರೆ ಅವರಿಗೆ ಊಟ ಅಲ್ಲ ಜೀರ್ಣನೂ ಆಗಲ್ಲ, ಊಟ ಜೀರ್ಣನೂ ಆಗಲ್ಲ, ರಾತ್ರಿ ನಿದ್ದೆನೂ ಬರಲ್ಲ. ನಾವು 3 ಜನ ಅವ್ರ ಮನೆ ದೇವರಾಗ್ಬಿಟ್ಟಿದ್ದೀವಿ ಬಿ ಜೆ ಪಿ ಅವರಿಗೆ. ಏನಿದ್ರು ನಮ್ಮ ಹೆಸರು ಹೇಳಲೇಬೇಕು. ಈಗ ಕೆಲವು ಬಿ ಜೆ ಪಿ ನಾಯಕರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಬೈದರೆ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಂಡಂಗೆ. ಹಾಂ, ಅನಂತ್ ಕುಮಾರ್ ಅವರು ಕಳೆದ 4.5 ವರ್ಷ 5 ವರ್ಷ ಎಲ್ಲಿದ್ರು ಹೇಳಿ ಇವ್ರೆ? ಎಲ್ಲಿದ್ರು ಅವ್ರೆ? ನಿಮಗೆ ಗೊತ್ತಿದೆ ಅಲ್ಲ, ನನಗಿಂತ ಚೆನ್ನಾಗಿ. ಅವರು ಹಿ ವಾಸ್ ಮಿನಿಸ್ಟರ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರಿನರ್ಶಿಪ್ ಇನ್ ಗವರ್ಮೆಂಟ್ ಆಫ್ ಇಂಡಿಯಾ. ಎಷ್ಟು ಜನಕ್ಕೆ ಕೌಶಲ್ಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಹೇಳ್ಬಿಡಿ, ಎಷ್ಟು ಜನಕ್ಕೆ ಕೌಶಲ್ಯ ತರಬೇತಿ ಕೊಡಿಸಿದ್ದಾರೆ ನನಗೆ ಹೇಳ್ಬಿಡಿ, ನಾವು ಇಡೀ ಕರ್ನಾಟಕಕ್ಕಲ್ಲ ಅವ್ರ ಜಿಲ್ಲೆಗೆ ಹೇಳ್ಬಿಡಿ. ಎಷ್ಟು ಜನ ನವೋದ್ಯಮಗಳಿಗೆ ಅವ್ರು ಬೆಂಬಲ ಕೊಟ್ಟಿದ್ದಾರೆ, ಅದು ಒಂದು ಪಟ್ಟಿ ಕೊಟ್ಬಿಡ್ಲಿ. ಅವರು ಆಂಟ್ರಪ್ರಿನರ್ಶಿಪ್ ಸ್ಪೆಲ್ಲಿಂಗ್ ಹೇಳ್ಬಿಡ್ಲಿ ಸಾಕು ನನಗೆ. ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರಿನರ್ಶಿಪ್ ಇತ್ತಲ್ಲ, ಆಂಟ್ರಪ್ರಿನರ್ಶಿಪ್ ಸ್ಪೆಲ್ಲಿಂಗ್ ಹೇಳ್ಬಿಡ್ಲಿ, ಅವ್ರಿಗೆ ಗೊತ್ತಾಗ್ತದೆ. ಸವಾಲೇ ಇದು. ಅವ್ರು ನೋಡಿ, ಅವ್ರು ನಮ್ಮ ನಾಯಕರು ಏನಾದರೂ ಮಾತಾಡ್ಬೋದು, ನಾವು ಮಾತಾಡ್ಬಾರ್ದಂತ ಏನಾದರೂ ರೂಲ್ ಇದೆಯಾ? ಅವ್ರು ಸೆಂಟ್ರಲ್ ಗೌರ್ಮೆಂಟಿಂದ ಏನು ತಂದಿದ್ದಾರೆ ಹೇಳಿ? ಯಾವಾಗ ಧ್ವನಿ ಎತ್ತಿದ್ದಾರೆ ಹೇಳಿ? ಬರ ಇದ್ದಾಗ ಧ್ವನಿ ಎತ್ತಿದ್ರ, ಆ ಭಾಗದಲ್ಲಿ ಅತಿವೃಷ್ಟಿ ಇದ್ದಾಗ ಧ್ವನಿ ಎತ್ತಿದ್ರ, ಒಂದು ಸರಿಯಾನ ಪಾರ್ಲಿಮೆಂಟ್ನಲ್ಲಿ ಎದ್ದು ಮಾತಾಡೋದಂತೂ ನಾವು ನೋಡಿಲ್ಲ, ತಾವು ನೋಡಿದ್ರ ಸರ್? ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಒಂದು ಸರಿ ಕೂಡ ಇವ್ರು ಹೇಳ್ತಾರೆ. ಪರೇಶ್ ಮೆಸ್ತಾ ಬಗ್ಗೆ ಮಾತಾಡಿಲ್ಲ ಯಾಕೋ? ಏನಾಯ್ತು ಪರೇಶ್ ಮೆಸ್ತಾ ಕೇಸು? ಯಾ ಅನಂತ್ ಕುಮಾರ್ ಅವ್ರ ಹೆಸರು ಹೇಳ್ಬಿಟ್ಟೆ ಗೆದ್ದಿದ್ರಲ್ಲ, ನೆನಪಿದ್ರ ತಮಗೆ? ಈಗ ಪರೇಶ್ ಮೆಸ್ತಾ ಬಗ್ಗೆ ಮಾತಾಡೋದಿಲ್ಲ, ಈಗ ಬರೇ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ ಇವರು. ಇಂಥವ್ರಿಗೆ ಎಲ್ಲರಿಗೂ ನೀವು ರಾಮ್ ಭಕ್ತರ ಅಂತ ನೀವು ಹೇಳ್ಬಿಟ್ಟು ಇದು ಮಾಡ್ತೀರ? ನೀವು ಅನಂತ್ ಕುಮಾರ್ ಅವ್ರ ಬಗ್ಗೆ ಕೇಳ್ತಾ ಇರಲ್ಲ, ಅವ್ರು ಚಾಲೆಂಜ್ ಮಾಡಿದಾರಲ್ಲ ಒಂದು ಬಹಿರಂಗ ಚರ್ಚೆಗೆ ಬರಲಿ ಅಂತ, ನಮ್ಮ ಜೊತೆ ಚರ್ಚೆಗಿಂತ ನಮ್ಮ 4 ಜನ ಶಂಕರಾಚಾರ್ಯರು ಇದ್ದಾರೋ ಅವ್ರ ಜೊತೆ ಚರ್ಚೆಗೆ ಹೋಗಿ, ಬಹಿರಂಗ ಚರ್ಚೆಗೆ ಹೋಗಿ. ಅವ್ರು ಕೇಳ್ತಾ ಇರೋದು ಭಾಳ ಒಂದು ಸ್ಪಷ್ಟವಾದಂಥ 4-5 ಪ್ರಶ್ನೆಗಳು ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಡಲಿ. ಯಾರ್ಯಾರು ನಿಮ್ಮ ಶಂಕರಾಚಾರ್ಯ, ಪುರಿ ಶಂಕರಾಚಾರ್ಯರು, ದ್ವಾರಕಾಪೀಠ ಶಂಕರಾಚಾರ್ಯರು, ಶೃಂಗೇರಿ ಮಠ ಶಂಕರಾಚಾರ್ಯರು ಮತ್ತು ಶಾರದಾಪೀಠ ಶಂಕರಾಚಾರ್ಯರು ಅವ್ರಿಗೆ ಕೇಳಿದ್ದಾರೆ. ಈಗ ಫಸ್ಟ್ ಆಫ್ ಆಲ್, ಈ ಬಿ ಜೆ ಪಿ ಅವರು ನಾವು ಹಿಂದುತ್ವ ಬಗ್ಗೆ, ಹಿಂದೂಯಿಸಂ ಬಗ್ಗೆ ಭಾಳ ಗೊತ್ತಿದೆ ಅಂತ ಹೇಳ್ತಾರಲ್ಲ, ನಾನು ಚಾಲೆಂಜ್ ಕಟ್ತಿದ್ರಿ ಅವರಿಗೆ. ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅಲ್ಲ, ಅದ್ರ ಅರ್ಥ ತಿಳ್ಕೊಳಕ್ಕೆ ಅರ್ಥ ಹಿಂಗೆ ಕೇಳ್ಬಿಡಿ ಏನಂತ. ಒಬ್ಬನಾದ ಒಬ್ಬರಿಗೂ ಗೊತ್ತಿರಲ್ಲ. ಇವತ್ತೇನು ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅದ್ರ ಮೀನಿಂಗ್ ಕೇಳ್ಬಿಡಿ, ಅವ್ರಿಗೆ ಗೊತ್ತಿಲ್ಲ. ವಾಟ್ ಈಸ್ ದಿಸ್ ಅಂದರೆ, ಯಾವಾಗ ಯಾವುದೇ ಒಂದು ದೇಗುಲ ಕಟ್ತಿರಬೇಕಾದಾಗ, ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾದಾಗ ಅಲ್ಲಿ ವಿಧಿವಿಧಾನದಿಂದ ಸಾಧು ಸಂತರು ಬಂದು, ಪೂಜಾರಿಗಳು ಬಂದು, ಆ ಸಮುದಾಯದ ಸ್ವಾಮೀಜಿಗಳು ಬಂದು ಭಜನೆ ಗಿಜನೆ ಮಾಡಿ ಆ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ. ಅದೇ ಏನಕ್ಕೆ ಸ್ಥಾಪನೆ ಏನಕ್ಕೆ ಅದು ಮಾಡ್ತಾರೆ ಆ ವಿಧಿವಿಧಾನಗಳಂದರೆ, ದೇವರಿಗೆ ಆಹ್ವಾನ ಬಂದು ಈ ಗರ್ಭಗುಡಿನಲ್ಲಿ ತಾವಿರಬೇಕು, ಈ ಮೂರ್ತಿ ಏನಿದೆ ಇದು ಕಲ್ಲಿನ ಮೂರ್ತಿ ಇದೆ, ಇದಕ್ಕೆ ಜೀವ ತುಂಬಬೇಕು, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತಾರೆ. ಬಿಜೆಪಿ ಒಂದು ನಿಮಿಷ ಕೇಳ್ಬಿಡಿ ಸರ್, ಹೇಳ್ತೀನಿ, ಅದಾದ್ರೆ ಏನು ಥರ ಕೊಟ್ಟರು ಹೇಳ್ತೀನಿ ನಾನು. ಇದಕ್ಕೆ ಆ ಮೂರ್ತಿಗೆ
ಜೀವ ತುಂಬಲಿಕ್ಕೆ ಅಥವಾ ದೇವರು ಆಹ್ವಾನ ಗರ್ಭಗುಡಿಗೆ ಬರಲಿಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತ. ಬಿ ಜೆ ಪಿ ಗೊತ್ತಾ ಯಾರು ಮಾಡಬೇಕಾಗಿರೋದು ಅಂದರೆ, ಇದು ಸಾಧು ಸಂತರು ಮಾಡಬೇಕು, ಸಮಾಜದ ಯಾರು ಸ್ವಾಮೀಜಿಗಳಿರ್ತಾರೆ ಅವ್ರು ಬಂದು ಮಾಡಬೇಕು ಅಂತ. ಶಂಕರಾಚಾರ್ಯರು 4-5 ಸರಳವಾದಂಥ ಪ್ರಶ್ನೆ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ, ಈ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿರೋದು ನಾವು, ಪ್ರಧಾನಮಂತ್ರಿಯವರು ಯಾಕೆ ಮಾಡ್ತಾ ಇದ್ದಾರೆ, ನಮ್ಮಂಥವ್ರು ಏನು ಮಾಡಬೇಕು, ಚಪ್ಪಾಳೆ ಹೊಡಿಯೋಕ್ಕಿದ್ದೀವ ನಾವು ಅಂತ ಅವ್ರು ಕೇಳ್ತಾ ಇದ್ದಾರೆ. ಎರಡನೇ ಪ್ರಶ್ನೆ ಏನು ಕೇಳ್ತಾ ಇರೋದಂದ್ರೆ, ಯಾಕೆ ಜನವರಿ 22 ಮಾಡಬೇಕು, ರಾಮನವಮಿ ಸಂದರ್ಭದಲ್ಲಿ ಯಾಕೆ ಮಾಡಬಾರ್ದು? ಇದು ನಮ್ಮ ಪ್ರಶ್ನೆಗಳಲ್ಲ, ಕಾಂಗ್ರೆಸ್ ಪ್ರಶ್ನೆಗಳಲ್ಲ, ಶಂಕರಾಚಾರ್ಯ ಅವ್ರು ಕೇಳ್ತಾ ಇರೋದು. ಯಾಕೆ ನಮ್ಮ ವಿಧಿವಿಧಾನದ ಪ್ರಕಾರ, ಹಿಂದೂ ಧರ್ಮದ ವಿಧಿವಿಧಾನದ ಪ್ರಕಾರ ಆಗ್ತಾ ಇಲ್ಲ ಅಂತ ಅವ್ರು ಕೇಳ್ತಾ ಇರೋದು. ಯಾರಿಗೋಸ್ಕರ, ಯಾರ ಬೆನಿಫಿಟ್ಗೋಸ್ಕರ ಜನವರಿ 22 ಮಾಡ್ತಾ ಇರೋದಂತ ಕೇಳ್ತಾ ಇರೋದು. ಆಮೇಲೆ ಇವರು ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ, ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ಅಂದರೆ ಆ ದೇವಸ್ಥಾನ ಕಂಪ್ಲೀಟ್ ಆಗಿರಬೇಕು. ರಾಮ ಮಂದಿರ ಕಂಪ್ಲೀಟೇ ಆಗಲಾರ್ದಾಗ, ಇವನ್ ಇಟ್ ಈಸ್ ಇನ್ಕಂಪ್ಲೀಟ್, ಯಾಕೆ ಅವಸರ ಮಾಡ್ತಾ ಇದ್ದೀರಾ, ಇದು ನಮ್ಮ ಒಂದು ನಂಬಿಕೆಗೆ ಧಕ್ಕೆ ತರ್ತಾ ಇದೆ, ಹೀಗೆ ಮಾಡಬೇಡಿ ಅಂತ ಅವ್ರು ಕೇಳ್ಕೊತಾರೆ. 4-5 ಅಷ್ಟೇ ಪ್ರಶ್ನೆ ಸರಳವಾದ ಕೇಳ್ತಾ ಇರೋದು. ಅದಕ್ಕೆ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಬಿ ಜೆ ಪಿಯವರೆಲ್ಲ ನಮ್ಮ ಹತ್ರ, ಕಾಂಗ್ರೆಸ್ ಹತ್ರ ಉತ್ತರ ಕೇಳ್ತಾ ಇದಾರಲ್ಲ, ನಮಗಂತೂ ನೀವು ಬಿಡಿ, ನೀವು ನಾವು ಇದು ವಿರೋಧಿ ಅಂತ ನೀವು ಹೇಳ್ತೀರಾ, ಏನೇನೋ ವಿರೋಧಿ ಅಂತ ನಾವು ಹೇಳ್ತೀರಾ. ಅವರಂತೂ ಅಲ್ಲ, ಅಲ್ಲ ಅವ್ರ ಹೆಸರಲ್ಲೇ ಹೇಳಿಬಿಟ್ಟು ನೀವು ಎಲೆಕ್ಷನ್ ಮಾಡೋದಲ್ವಾ, ಅವ್ರ ಹೆಸರಲ್ಲೇ ಓಟ್ ಬೀಳೋದಲ್ವಾ ನಿಮಗೆ? ತಮ್ಮ ಹಿರಿಯರೇ ಕೇಳ್ತಾ ಇದ್ದಾರೆ, 4-5 ಸರಳವಾದಂಥ ಪ್ರಶ್ನೆ ಕೇಳ್ತಾ ಇದ್ರೆ ಅದಕ್ಕೆ ಉತ್ತರ ಕೊಡಿಯಪ್ಪ ಅಂದರೆ, ಸಿದ್ದರಾಮಯ್ಯ ಅವರಿಗೆ ಏಕವಚನದಲ್ಲಿ ಬಯೋದು, ಕಾಂಗ್ರೆಸ್ಸಿಗೆ ಬಯೋದು, ಸೋನಿಯಾ ಗಾಂಧಿ ಅವ್ರಿಗೆ ಬಯೋದು, ಖರ್ಗೆ ಅವ್ರಿಗೆ ಬಯೋದು, ಅವ್ರು ಸವಾಲು ಎತ್ತಿದಾರಾ? ಕೋರ್ಟ್ ಆರ್ಡರ್ ಪ್ರಕಾರ ಆಗ್ತಾ ಇದೆ, ನಾವೆಲ್ಲ ಅದಕ್ಕೆ ಒಪ್ಕೊಂಡು ಅದು ನಡೀತಾ ಇದೆ. 4 ಶಂಕರಾಚಾರ್ಯರು ಅವ್ರು ಏನು ಹೇಳ್ತಾ ಇದ್ರು, ಅದಕ್ಕೆ ಯಾರು ಉತ್ತರ ಕೊಡಬೇಕು? ಶೃಂಗೇರಿ ಮಠದವರು ಇಬ್ರು ಮಠಾಧೀಶ್ವರಗಳು ಕ್ಲಾರಿಫಿಕೇಶನ್ ಏನು ಕೊಟ್ಟಿದ್ದಾರೆ ಅಂದರೆ, ಇವರೆಲ್ಲರೂ ಆ್ಯಂಟಿ ಮೋದಿ ಅಂದ್ರಲ್ಲ, ಈಗ ಮೋದಿ ಅವ್ರಿಗಿಂತ ದೊಡ್ಡವರು ಆಗ್ಬಿಟ್ಟವ್ರೆ, ಶಂಕರಾಚಾರ್ಯಕ್ಕಿಂತ ದೊಡ್ಡವರು. ಅವ್ರು ಏನು ಹೇಳಿರೋದೆ, ನಮ್ಮದು ಯಾರಿಗೂ ಹೋಗೋದು ನಾವು ನಿಲ್ಲಿಸ್ತಾ ಇಲ್ಲ, ಎಲ್ಲರೂ ಹೋಗ್ಬೋದು, ನಾವು ಇದಕ್ಕೆ ನಮ್ದು ಯಾವುದೇ ತಕರಾರಿಲ್ಲ, ನಾವು ಬರ್ತಾ ಇಲ್ಲ, ನಾವು ಬರ್ತಾ ಇಲ್ಲ ಅಂತ ಅವ್ರು ಅಷ್ಟೇ ಹೇಳ್ತಾ ಇರೋದು. ಎನಿಬಡಿ ಕ್ಯಾನ್ ಗೋ ಅಂತ ನೀವು ಪತ್ರ ಸರಿಯಾಗಿ ಓದಿ. ಏನು ಇವರು ಸನಾತನ ಧರ್ಮದ ಅಂತ ಇವ್ರು ಹೇಳ್ತಾ ಇದ್ದಾರೆ, ಯಾರು ಸ್ಥಾಪನೆ ಮಾಡಿದವರು ಇವರು 4-5 ಪ್ರಚಾರ ಮಾಡ್ತಾ ಇರೋದು 4-5 ಉಳಿಸ್ತಾ ಇರೋದು ಬೆಳೆಸ್ತಾ ಇರೋದು 4-5 ಅವ್ರು ಇರ್ಬೇಕು ತಾನೇ, ಅವ್ರು ಇದ್ದಾರಾ ಅಷ್ಟೇ. ಆಮೇಲೆ ನಾವಲ್ಲ ಸರ್, ನಮ್ಗೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ, ಕಾಂಗ್ರೆಸ್ಗೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಉತ್ತರ ಪ್ರಶ್ನೆ ಕೇಳಿದ್ದು ಅವರು, ಉತ್ತರ ಕೊಡಬೇಕಾಗಿರೋದು BJP ಅವರು. ಕಾಂಗ್ರೆಸ್ ಎಲ್ಲಿಂದ ಬಂತಿದ್ರಲ್ಲಿ ಎಲ್ಲ ಯಾರಿಗನ ಸರ್ ನೋಡಿ ಸರ್, ನಾನು ಹೇಳ್ತೀನಿ, ಯಾರಿಗೂ ಏನು ಒಂದು 4 ಹನುಮಾನ್ ಚಾಲೀಸ ಬರೋದಿಲ್ಲ, ಯಾರು ಭಗವದ್ಗೀತಾ ಓದಿಲ್ಲ, ರಾಮಾಯಣನೂ ಓದಿಲ್ಲ, ಸುಮ್ಮನೆ ಇವರೆಲ್ಲ ಬರೀ ದೇವರ ಹೆಸರಲ್ಲಿ ರಾಜಕೀಯ ಮಾಡಿಕೊಂಡು ಹೋಗ್ತಾ ಇರೋದು. ಇವ್ರು ಇವ್ರ ಮಕ್ಕಳಿಗೆ ಎಲ್ಲೆಲ್ಲಿ ಕಳಿಸ್ತಾ ಇದ್ದಾರೆ ಸರ್? ಯಾರು ಧರ್ಮ ರಕ್ಷಣೆಯಲ್ಲಿದ್ದಾರೆ ಇವ್ರ ಮಕ್ಕಳು? ಕೇಸರಿ ಶಾಲ್ ಇವ್ರ ಮಕ್ಕಳ ಮೇಲೆ ಯಾಕಿಲ್ಲ? ಎಷ್ಟು ಜನ ಗೋಶಾಲೆಗೆ ಹೋಗ್ತಾರೆ ಇವ್ರ ಮಕ್ಕಳು? ಎಷ್ಟು ಜನ ಗೌಮೂತ್ರ ಕುಡಿತಾರೆ BJP ಶಾಸಕರು MPಗಳು? ನನಗೊಂದು ಪಟ್ಟಿ ಕೊಟ್ಬಿಡಿ, ನೀವು ಕೇಳಿ, ಎಲ್ಲರಿಗೂ ಕೇಳಿ ಸರ್, ಒಂದು ಪಟ್ಟಿ ಕೊಟ್ಬಿಡಿ ನನಗೆ, ಇಂಥ ಇಂಥ ಶಾಸಕರು, ಇಂಥ MLC, ಇಂಥ MPಗಳು ಗೌಶಾಲ ಇಟ್ಟಿದ್ದಾರೆ, ಇಂಥ MPಗಳು ದಿನ ಎದ್ದು ಗೋಮೂತ್ರ ಕುಡಿತಾರೆ, ಇಂಥ ಮಕ್ಕಳು ಹೋಗಿ ಗೌಶಾಲೆಯಲ್ಲಿ ದಿನ ಸೇವೆ ಸಲ್ಲಿಸ್ತಾರೆ ಅಂತ ಒಂದು ಪಟ್ಟಿ ಕೊಟ್ಬಿಡಿ ಸರ್. 10% ಅನ್ನ ಮಾಡಿದ್ರೆ ಐ ವಿಲ್ ನಾಟ್ ಎವರ್ ಟಾಕ್ ಆನ್ ದಿಸ್ ಅಗೇನ್. 10% ನನಗೆ ಈಗ ನಾನು ಹೇಳ್ತೀನಿ, ಅವರೇ ತಾನೇ ಪ್ರತಿಪಾದನೆ ಮಾಡ್ತಾ ಇರೋದು. ನಮಗೆ ಅವರಿಗೆ ಡಿಫ್ರೆನ್ಸ್ ಏನು ಗೊತ್ತಾ? ನನ್ನ ಮಗಂಗೆ ನಾನು ಚೆನ್ನಾಗಿ ಓದಿಸ್ತಾ ಇದ್ದೀನಿ ರೀ, ನನ್ನ ಮಗಂಗೆ ಬಸವ ತತ್ವ, ಗುರುನಾರಾಯಣ ತತ್ವ, ಸಂವಿಧಾನ ತತ್ವ ಹೇಳ್ಕೊಡ್ತಾ ಇದ್ದೀನಿ. ನಮಗೆ ಅವರಿಗೆ ಡಿಫ್ರೆನ್ಸ್ ಏನಂದ್ರೆ, ನನ್ನ ಮಗಂಗೆ ನಾನೇನು ಬಯಸ್ತಾ ಇದ್ದೀನಿ ಅದೇ ನಿಮ್ಮ ಮಗಂಗೂ ಬಯಸೋದು. ಅವರಲ್ಲಿ ಡಿಫ್ರೆನ್ಸ್ ಏನಂದ್ರೆ, ನಿಮ್ಮ ಮಕ್ಕಳು ಬಡವ್ರ ಮಕ್ಕಳು ಹೋಗಿ ಧರ್ಮ ರಕ್ಷಣೆ ಗೋರಕ್ಷಣೆ ಮಾಡಬೇಕು, ಅವ್ರ ಮಕ್ಕಳು ಅಬ್ರಾಡ್ ಹೋಗ್ಬೇಕು ಓದಕ್ಕೆ, ಬಿಸ್ನೆಸ್ ಮಾಡಬೇಕು, ಇದೇ ಡಿಫ್ರೆನ್ಸ್.
ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.